ಇದು ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ ಲಂಚದ ಬಗ್ಗೆ ನರೇಗಾ ಬಿಲ್ ಪಾವತಿಸಲು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಗ್ರಾಮ ಪಂಚಾಯಿತಿ ಅಧಿಕಾರಕ್ಕೆ ಕೊಡೋ ಅಧಿಕಾರಿಗೆ ಕೊಡೋಕೆ ಹಣವಿಲ್ಲದೆ ತನ್ನ ಎರಡು ಎತ್ತುಗಳನ್ನ ಲಂಚದ ರೂಪದಲ್ಲಿ ನೀಡಲು ರೈತ ಮುಂದಾದ ಘಟನೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲ್ ಪಟ್ಟಣದ ತಾಲೂಕ್ ಪಂಚಾಯಿತಿ ಕಚೇರಿ ಬಳಿ ನಡೆದಿದೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಬಗದೂರಿ ಗ್ರಾಮದ ರೈತ ಪ್ರಶಾಂತ್ ಬಿರದಾರ ತನ್ನ ಎರಡು ಎತ್ತುಗಳನ್ನು ಲಂಚದ ರೂಪದಲ್ಲಿ ನೀಡಲು ಮುಂದಾಗಿ ಅಧಿಕಾರಿಗಳಿಗೆ ಶಾಕ್ ನೀಡಿದ್ದಾನೆ ಉದ್ಯೋಗ ಖಾತರಿ ಯೋಜನೆಯಲ್ಲಿ ರೈತರ ಜಮೀನಿಗೆ ತಡೆಗೋಡೆ ನಿರ್ಮಾಣ ಮಾಡಲಾಗಿದ್ದು ಈ ಕಾಮಗಾರಿಗೆ ಒಂದು ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿತ್ತು ಒಂದು ಲಕ್ಷ ರೂಪಾಯಿ ಅನುದಾನದ ಪೈಕಿ ಐವತ್ತೈದು ಸಾವಿರ ಮಾತ್ರ ಅಧಿಕಾರಿಗಳು ನೀಡಿದ್ದು ಉಳಿದ ನಲವತ್ತೈದು ಸಾವಿರ ಹಣ ನೀಡಲು ಗ್ರಾಮ ಪಂಚಾಯಿತಿ ಅಧಿಕಾರಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಇದರಿಂದ ಬೇಸತ್ತ ರೈತ ತನ್ನ ಎರಡು ಎತ್ತುಗಳನ್ನು ತಗಳಿ ಸ್ವಾಮಿ ಲಂಚ ಅಂತ ಅಂತನ್ಗೆಟ್ಟವ್ರು ಒಂದಷ್ಟು ಜನ ಒಂದಷ್ಟು ಜನ ಭ್ರಷ್ಟಾಚಾರ ಅಧಿಕಾರಿಗಳು ಹೌದು ದನದಾಹಿಗಳು ಲೂಟಿಕೋರರು ಕೋರ್ ಇಂಥವ್ರನ್ನ ಶಿಕ್ಷೆ ಬೇಗ ಪ್ರಕಟ ಮಾಡಿ ಇವ್ರನ್ನ ಅನರ್ಹ ಮಾಡಬೇಕು ಹೌದು ರಾಹುಲ್ ಗಾಂಧಿನ ಅನರ್ಹ ಮಾಡಿದ್ರಲ್ಲ ಏನೋ ಅಂತ ಸಂಸತ್ನಿಂದ ಅನರ್ಹ ಆಗಿದೆಯಲ್ಲ ಯಾವೊಂದು ತಗ್ಲಾಕತನ ಅಧಿಕಾರಿ ಆ ಕ್ಷಣದಿಂದ ಅವ್ನ ಕೆಲಸ ಹೋಗ್ಬೇಕು ಸಾಬೀತಾದ್ರೆ ಸಸ್ಪೆಂಡ್ ಮಾಡಿ ಅರ್ಧ ಸಂಬಳ ಕೊಡೋದಲ್ಲ ಅವನ ಲಂಚ ಪಡೆದಂತೀತಾದ್ರೆ ಸರ್ಕಾರಿ ನೌಕರ ಕೆಲಸ ಅದು ಸಾಕ್ಷಿ ಸಮೇತ ಅದನ್ನ ಸಿಕ್ಕಿರದಲ್ಲ ಕೇಳಿದ್ರಿ ತರ ಎಲ್ಲ ಆಗಿದ್ರೆ ಅವನ್ ಪಾಪ ರೈತನ ಆಕ್ರೋಶ ಎಷ್ಟಾಯ್ತು ನೋಡಿ ಲಂಚ ಪಡೆದದ್ದು ಸಾಬೀತಾದಲ್ಲಿ ಅವನ ಕೆಲ್ಸದಿಂದ ಕಿತ್ತಾಕ್ಬೇಕು ಅದನ್ನು ಇವತ್ತೇ ಜಾರಿ ಮಾಡಲಿ ಸರ್ಕಾರದವ್ರು ತಂದ್ಬಿಟ್ಟು ಹೊಸ ಒಂದು ಹೌದು ಲಂಚ ಪಡೆಯುವ ಸರ್ಕಾರಿ ನೌಕರರು ಸರ್ಕಾರ ಕೆಲಸದಿಂದ ವಜಾ ಆಗಬೇಕು ವಿತಿನ್ ಒನ್ ಮಂತ್ ಹೌದು ಅವ್ರಿಗೆ ಯಾವುದೇ ರೀತಿಯ ಭತ್ತೆ ಇವುಳುದು ಏನು ಕೊಡಬಾರ್ದು ಸೊನ್ನೆ ನಾಳೆ ಹಿಂದೆ ಖಾಲಿ ಕೈ ಆಗಬೇಕು ಅಂತವರಲ್ಲ ಯಾರು ಲಂಚ ತಗೊಳ್ಳುವಂಥ ಭ್ರಷ್ಟಾಚಾರಿ ಬಡಿ ಮಕ್ಕಳನ್ನು ಸರ್ಕಾರ ಆ್ಯಕ್ಷನ್ ತಗೊಳ್ಳಿ ಆ ಥರ ಕಠಿಣ ಶಿಕ್ಷೆ ಕೊಡಲಿಲ್ಲ ಅಂದರೆ ತಗತೆ ಬಡಗರು ಏನೊಂದು ಕೋಟಿ ಗಟ್ಟಲೆ ಲಂಚ ಹೈಸ್ಕೊಂಡಿರ್ತಾನೆ ಒಂದ್ ಮೂರು ತಿಂಗಳು ಆರು ತಿಂಗಳು ಸಸ್ಪೆಂಡ್ ಆಮೇಲೆ ತನಿಖೆ ಪ್ರಮೋಷನ್ ಇಲ್ಲ ಯಾವನ್ ಬೇಕು ಪುಡ್ಕೋಸೆ ಪ್ರಮೋಷನ್ ಲಂಚ ತಗೊಂಡ್ ಸಿಗಾಕಂಡ್ 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 ಹತ್ತನೇ ಸಾರಿ ಹದಿನೈದು ಸರ್ ಬಂದಿರೋ ರೇಷನ ಇಲ್ಲ ಹೌದು ಕೆಲ್ಸಿಂದ ವಜಾ ಮಾಡಬೇಕು ಅವನ ಆಸ್ತಿಯ ತನಿಖೆ ಮಾಡ್ಬೇಕು ಹೌದು ಆದಾಯ ಮೀರಿದ ಅಂತ ಎಕ್ಸ್ಟ್ರಾ ಇರೋದ ಕಿತ್ಕೋಬೇಕು ಸರ್ಕಾರ ಪಾಠ ಕಲಿತರ ಹತ್ರ ಭ್ರಷ್ಟಾಚಾರಿ ಮಕ್ಳು ಅಲ್ಲಿವರ್ ಕಲಿಯಲ್ಲ ಅಂತ ಜನ ಹೇಳ್ತಾರೆ ಎಸ್ ಇದಿಷ್ಟು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಒಂದು ಅನಂತಕುಮಾರ್ ಅವರ ಪುತ್ರಿಯ ಒಂದು ಟ್ವೀಟ್ ಮತ್ತೊಂದು ಪ್ರಮುಖ ಅಂತಂದರೆ ಮೀಸಲಾತಿ ಮೀಸಲಾತಿ ಒಂದು ಲೆಕ್ಕಾಚಾರ ಅವ್ನಾರ ಗುಜರಾತಿ ಮೇಲೆ ತೊಂಬತ್ತೊಂಬತ್ತು ರೂಪಾಯಿ ಮತ್ತೆ ಲಾಸ್ಟ್ ಸ್ಟೋರಿ ಭಾಳ ಒಂದು ರೀತಿಯ ಮನಮಟ್ಟುವಂಥ ಸ್ಟೋರಿಗಳು ಡಿಫ್ರೆಂಟ್ ನೀವು ರಾಜ್ಯ ರಾಜಕೀಯ ಎಲ್ಲ ವಿಷಯಗಳನ್ನ ತಿಳಿಸಿದ್ದೀವಿ ಮತ್ತಷ್ಟು ಜಾಸ್ತಿ ಮಾಡ್ತೀವಿ ನ್ಯೂಸ್ನ ಸಾಕಾಗ್ತಿಲ್ಲ ಅಂತ ನನಗನ್ಸ್ತಾ ಇದೆ ಜಾಸ್ತಿ ಮಾಡ್ತೀವಿ ಕಂಟೆಂಟ್ಗಳನ್ನ ಎಲೆಕ್ಷನ್ ಟೈಮಲ್ಲ ಒಳ್ಳೆಯದಾಗಲಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ